ಹಾಯ್ ಫ್ರೆಂಡ್ಸ್, ನಿಮಗೆ ಇವತ್ತು ಒಂದು ಸಿಂಪಲ್ ಆದ ಮನೇನ ಹೇಗೆ ಕಟ್ಕೊಳ್ಳೋದು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ನೋಡ್ತಾ ಇರ್ಬೋದು, ಒಂದು ಅಫ್ಟಿಯರ್ ಮೇಲೆ ಈ ರೀತಿಯಾಗಿ ನೀವು ಮನೇನ ಸಿಂಪಲಾಗಿ ಕಟ್ಕೊಳ್ಬೋದು. ಇದನ್ನ ಕಟ್ಕೊಂಡು ನೀವು ಬಾಡಿಗೆಗೆ ಕೊಡೋದ್ರ ಮುಖಾಂತರ ಒಂದು 5,000 4,000 ಹೀಗೆ ಬಾಡಿಗೆಗೆ ಕೂಡ ನೀವು ಇದನ್ನ ಕೊಡ್ಬೋದಾಗಿದೆ. ಈ ರೀತಿಯಾಗಿ ಸಿಂಪಲ್ ಆದಂಥ ಕಿಟಕಿಗಳನ್ನ ನೀವು ಹಾಕ್ಕೊಂಡು ಈ ರೀತಿಯಾಗಿ ನೀವು ಸಿಂಪಲಾಗಿ ಒಂದು ಮನೇನ ಮಾಡ್ಕೊಳ್ಬೋದಾಗಿದೆ. ಒಂದು ಕಿಚನ್, ಒಂದು ಬೆಡ್ರೂಮ್ ಬರುತ್ತೆ, ಒಂದು ಚಿಕ್ಕದಾದಂಥ ಹಾಲ್ ಬರುತ್ತೆ, ಬಾತ್ರೂಮ್ ಟಾಯ್ಲೆಟ್ ಬರುತ್ತೆ. ನೋಡ್ಬೋದು, ಹಾಲ್ ಈ ರೀತಿಯಲ್ಲಿ ನೀವು ಮಾಡ್ಕೊಳ್ಬೋದಾಗಿದೆ. ಈ ರೀತಿನಲ್ಲಿ ಮಾಡಿಕೊಂಡು ಕಿಟಕಿಗಳನ್ನು ಕೂಡ ಸಿಂಪಲ್ಲಾಗಿ ಮಾಡಿಕೊಂಡು ಒಂದು ಸಣ್ಣದಾಗಿ ಒಂದು 2 ಲಕ್ಷದೊಳಗಡೆ ನೀವು ಈ ಮನೇನ ಮುಗಿಸ್ಕೊಳ್ಬೋದಾಗಿದೆ. ನೋಡ್ತಾ ಇರ್ಬೋದು, ಇದಕ್ಕೆ ಕಿಚನ್ ಈ ರೀತಿಯಾಗಿರುತ್ತೆ. ನೀವು ನೋಡ್ತಾ ಇರ್ಬೋದು, ಇಲ್ಲಿ 2 ಕಿಟಕಿ ಬಂದಿದೆ, ಹಾಗೆಯೇ ಕಿಚನ್ ಈ ರೀತಿಯಾಗಿದೆ. ಇದಕ್ಕೆ ಒಂದು ಶೆಲ್ಫ್ನ ಕೊಟ್ಬಿಟ್ಟು ಈ ರೀತಿಯಾಗಿ ಮಾಡ್ಕೊಳ್ಬೋದು. ಇದಕ್ಕೆ ಗೋಡೆ ಕೂಡ ನೀವು ಗಾರೆನ ಮಾಡಬೇಕು ಅಂತ ಇಲ್ಲ, ನೀಟಾಗಿ ನೀವು ಜಸ್ಟ್ ಒಂದು ಫಾಲಿಶ್ನ ಕೊಟ್ಟು ಪೇಂಟ್ನ ಮಾಡಿ ಮಾಡ್ಬೋದಾಗಿದೆ. ಕಿಚನ್ಗೆ ಬೇಕಾದ್ರೆ ನೀವು ಟೈಲ್ಸ್ನ ಹಾಕ್ಕೊಳ್ಬೋದಾಗಿದೆ. ನೋಡ್ಬೋದು, ಸೆಲ್ಫ್ನ ಈ ರೀತಿಯಾಗಿ ಇಟ್ಕೊಳ್ಬೋದಾಗಿದೆ. ಸಿಂಕ್ ಈ ರೀತಿ ಬರುತ್ತೆ. ನೋಡ್ಬೋದು, ಈ ರೀತಿಯಾಗಿ ಸಿಂಪಲಾಗಿ ಟೈಲ್ಸ್ನ ಹಾಕಿದ್ರು ಆಗುತ್ತೆ, ಅಥವಾ ನೀವು ಇಟ್ಕೆಗೇ ಈ ರೀತಿಯಾಗಿ ಪೇಂಟ್ನ ಸಿಂಪಲಾಗಿ ಗಾರೆನ ಮಾಡಿ ಪೇಂಟ್ನ ಈ ರೀತಿಯಾಗಿ ಮಾಡಿದ್ರು ಕೂಡ ಚೆನ್ನಾಗಿನೇ ಕಾಣಿಸುತ್ತೆ. ಸಿಂಪಲಾಗಿ ಒಂದು ಮನೇನ ಮಾಡ್ಕೊಳ್ಬೇಕು ಅಂತ ಅಂದ್ಕೊಂಡಿದ್ರೆ ನೀವು ಈ ರೀತಿಯಾಗಿ ಒಂದು ಮನೇನ ಮಾಡಿಕೊಂಡು ಬಾಡಿಗೆ ಕೊಡ್ಬೋದಾಗಿದೆ ಸಿಟಿನಲ್ಲಾದರೆ. ನೋಡ್ಬೋದು, ಈ ರೀತಿಯಾಗಿ ಒಂದು ಫ್ಯಾಮಿಲಿ ಇರೋದಕ್ಕೆ ಇದು ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು. ಬೆಡ್ರೂಮ್ ನೋಡ್ಬೋದು, ಇಷ್ಟು ರೀತಿಯಲ್ಲಿ ಇಷ್ಟು ದೊಡ್ಡದಾಗಿ ಬರುತ್ತೆ. ಸೀಲಿಂಗ್ ಕೂಡ ನೀವು ನೋಡ್ತಾ ಇರ್ಬೋದು, ಎಲ್ಲವನ್ನು ಕೂಡ ನೀಟಾಗಿ ಫಿನಿಷಿಂಗ್ನ ಮಾಡ್ಬೋದಾಗಿದೆ. ಒಂದು ಸಿಂಪಲ್ ಅಂತ ಡೋರ್ನ ಹಾಕ್ಕೊಂಡು ಕೂಡ ನೀವು ಈಸಿಯಾಗಿ ಮಾಡ್ಕೊಳ್ಬೋದಾಗಿದೆ. ಕಿಟಕಿಗಳನ್ನು ನೀವು ಈ ರೀತಿಯಾಗಿ ಹಾಕಿಸ್ಕೊಳ್ಬೋದಾಗಿದೆ. ವುಡನ್ ಕಿಟಕಿ ಬದಲಿಗೆ ನೀವು ಕಬ್ಬಿಣದ ಕಿಟಕಿ ಹಾಕ್ಕೊಂಡು ಈ ರೀತಿ ಅಲ್ಯೂಮಿನಿಯಂ ಅಥವಾ ಫೈಬರ್ ಕಿಟಕಿಯನ್ನು ನೀವು ಹಾಕ್ಕೊಳ್ಬೋದಾಗಿದೆ. ನೋಡ್ತಾ ಇರ್ಬೋದು, ಇಷ್ಟು ಸುಂದರವಾಗಿ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು. ಫ್ರೆಂಡ್ಸ್, ಈ ರೀತಿಯಾಗಿ ನೀವು ಮಾಡ್ಕೊಳ್ಬೋದಾಗಿದೆ. ನೆಲಕ್ಕೆ ಬೇಕಾದ್ರೆ ನೀವು ಟೈಲ್ಸ್ನ ಹಾಕ್ಕೊಳ್ಬೋದಾಗಿದೆ. ಈ ರೀತಿಯಂಥ ಗೋಡೆ ಫಿನಿಷಿಂಗ್ ನೀವು ಕೊಡ್ಬೋದಾಗಿದೆ. ಇದಕ್ಕೆ ಟೈಲ್ಸ್ನ ಕೂಡ ಹಾಕ್ಕೊಳ್ಬೋದು, ಅಥವಾ ಇಟ್ಕೆಗೆ ನೀವು ಈ ರೀತಿಯಾಗಿ ಮಾಡ್ಕೊಳ್ಬೋದು. ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣುತ್ತೆ ಅಂತ ಕೂಡ ಹೇಳ್ಬೋದು. ನೀವು ನೆಲಕ್ಕೆ ಟೈಲ್ಸ್ನ ಹಾಕ್ಕೊಂಡು ಕೂಡ ಸಿಂಪಲಾಗಿರೋಂಥ ಕಡಿಮೆ ರೇಟ್ನ ಟೈಲ್ಸ್ನ ಕೂಡ ಹಾಕ್ಕೊಳ್ಬೋದು. ಇಲ್ಲೊಂದು ಸಿಂಕ್ ಬರುತ್ತೆ, ನೋಡ್ತಾ ಇರ್ಬೋದು, ಸಿಂಕ್ ಬರುತ್ತೆ. ಸಿಂಕ್ ಆದಮೇಲೆ ಈ ಕಡೆ ನಿಮಗೆ ಟಾಯ್ಲೆಟ್ ಹಾಗೆಯೇ ಬಾತ್ರೂಮ್ ಬರುತ್ತೆ. ನೋಡ್ತಾ ಇರ್ಬೋದು, ಇದಕ್ಕೆ ನೀವು ಟೈಲ್ಸ್ನ ಹಾಕ್ಕೊಳ್ಬೇಕಾಗತ್ತೆ. ಇಲ್ಲೂ ಕೂಡ ನೀವು ಲೋ ಕಾಸ್ಟ್ ಟೈಲ್ಸ್ನೇ ಕೂಡ ಹಾಕ್ಕೊಳ್ಬೋದು, ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು. ನೋಡ್ಬೋದು, ಹಾಲ್ ಕೂಡ ಈ ರೀತಿಯಾಗಿ ಇಷ್ಟು ವಿಶಾಲವಾಗಿದೆ. ಬಾಗಿಲು ಕೂಡ ಇಲ್ಲಿದೆ, ಆ ಕಿಟಕಿ ಕೂಡ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ನೋಡ್ತಾ ಇರ್ಬೋದು, ಇಷ್ಟು ಚೆನ್ನಾಗಿದೆ. ನೀವು ಮಾಡ್ಕೊಳ್ಬೇಕು ಅಂದರೆ ಈ ರೀತಿಯಾಗಿ ಮಾಡ್ಕೊಳ್ಳಿ ಫ್ರೆಂಡ್ಸ್.